ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ವ, ನಿಮ್ಮ ಮನೆಯಲ್ಲಿ ಕೈ ರುಚಿ ಇದೆ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಯಾವ್ದಾದ್ರು ಇಷ್ಟವಾದಂಥ ಒಂದು ಐಟಮ್ ಮಾಡಿಕೊಡ್ತೀನಿ. ಸೊ ಇವತ್ತು ಅಂಥ ದಿನ. ಸೊ ಹಾಗಾಗಿ ನಾನು ಇವತ್ತು ಮೈಕೋ ಲೇಔಟಿಗೆ ಬಂದೀನಿ. ಮೈಕೋ ಲೇಔಟಿಂದ ನನಗೆ ಒಬ್ಬರು ಪತ್ರ ಬರೆದಿದ್ದಾರೆ. ಇವ್ರ ಪತ್ರ ತುಂಬ ಚೆನ್ನಾಗಿದೆ, ಓದ್ತೀನಿ ಕೇಳಿ. ಆತ್ಮೀಯ ಚಂದ್ರು ಅವರಿಗೆ ಸೌಭಾಗ್ಯ ಮಾಡುವ ಆತ್ಮೀಯ ವಂದನೆಗಳು. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ನಮ್ಮ ಮನೆಯಲ್ಲಿ ನನ್ನ ಅಕ್ಕ ಮತ್ತು ನನ್ನ ತಾಯಿ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡಿ ನೀವು ಮಾಡುವ ಅನೇಕ ಅಡುಗೆಗಳನ್ನು ಪ್ರಯೋಗ ಮಾಡಿದ್ದಾರೆ. ಅವರು ಹೇಳಿದ ಮೇಲೆ ನಾನು ಕಾರ್ಯಕ್ರಮ ನೋಡಿದೆ, ನನಗೂ ತುಂಬ ಇಷ್ಟ ಆಯಿತು. ದಿನಾ ನೋಡಿ ಬಾಯಲ್ಲಿ ನೀರು ಉರಿಸಿಕೊಳ್ಳೋದು ಅದೇ ಆಗೋಗಿದೆ. ಈಗ ಖಂಡಿತ ನೀವು ನಮ್ಮ ಮನೆಗೆ ಬಂದು ನಿಮ್ಮ ಕೈಯಾರ ಏನಾದರೂ ಸರಿ ಒಂದು ತಿನಿಸು ನಮಗೆ ಮಾಡಿಕೊಡಲೇಬೇಕು. ನಾವು ತಿನ್ನಲು ರೆಡಿಯಾಗಿ ಕಾದಿದ್ದೇವೆ. ದಯವಿಟ್ಟು ಬರ್ತೀರಾ? ಇಂತಿ ನಿಮ್ಮ ಅಭಿಮಾನಿ ಸೌಭಾಗ್ಯ ಅಂತ ಪತ್ರ ಬರೆದಿದ್ದಾರೆ. ಸೊ ಇವ್ರ ಮನೆಗೆ ಹೋಗಿ ಏನಾದರೂ ಅಂತ ಹೇಳಿದ್ದಾರೆ. ಏನಾದ್ರೂ ತಲೆಗೆ ಹೊಡೆದು ಒಂದು ಸ್ಪೆಷಲ್ ಐಟಮ್ ಮಾಡೋಣ ಅಂತಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದ್ದನ್ನು ತಿನ್ನಬೇಕಲ್ವಾ? ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡಬೇಕಲ್ವಾ? ಅಂದರೆ ನಮ್ಮ ಮೊದಲನೇ ಭಾಗ ಯಾವುದು? ನಮ್ಮೂರ ಊಟ ಶುರು ಮಾಡಬೇಕಲ್ವಾ? ತಡ ಮಾಡೋದಕ್ಕೆ ಶುರು ಮಾಡಿಬಿಡೋಣ ನಮ್ಮೂರ ಊಟ. ಆಮೇಲೆ ಅವ್ರ ಮನೆಗೆ ಹೋಗಿ ಅಡುಗೆ ಮಾಡಿದ್ರೆ ಆಯ್ತು. ಏನಂತೀರ? ಬನ್ನಿ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ರಾಜರಾಜೇಶ್ವರಿ ನಗರಕ್ಕೆ ಬಂದೀನಿ. ರಾಜರಾಜೇಶ್ವರಿ ನಗರದಿಂದ ಇನ್ನೊಬ್ಬರು ಅಭಿಮಾನಿ ನನಗೆ ಪತ್ರ ಬರೆದಿದ್ದಾರೆ. ಇವ್ರ ವಿಶೇಷ ಏನಂದರೆ ಇವರು ರಾಜರಾಜೇಶ್ವರಿ ನಗರದಲ್ಲಿ ಕುಕ್ಕಿಂಗ್ ಕ್ಲಾಸಸ್ ನಡೆಸ್ತಾರಂತೆ. ಎಲ್ಲ ವೆರೈಟಿ ನಾರ್ತ್ ಇಂಡಿಯನ್ ಕರೀಸ್ ಮಾಡೋದು ಹೇಳ್ಕೊಡ್ತಾರಂತೆ, ಚೈನೀಸ್ ಹೇಳ್ಕೊಡ್ತಾರಂತೆ, ಬೇಕಿಂಗ್ ಹೇಳ್ಕೊಡ್ತಾರಂತೆ. ಇಷ್ಟರ ಮಧ್ಯದಲ್ಲಿ ಅವರು ನನ್ನ ಕಾರ್ಯಕ್ರಮವನ್ನು ನೋಡಿ ತುಂಬ ಇಷ್ಟಪಟ್ಟು ಒಂದ್ಸಲ ನೀವು ನಮ್ಮ ಮನೆಗೆ ಬರಬೇಕು, ನಾನು ನಿಮ್ಗೆ ಒಂದು ಸ್ಪೆಷಲ್ ಐಟಮ್ ಮಾಡಿಕೊಡ್ಬೇಕು ಅಂತ ಪತ್ರ ಬರೆದಿದ್ದಾರೆ. ಓದ್ತೀನಿ ಕೇಳಿ, ಚೆನ್ನಾಗಿದೆ ಅವ್ರ ಪತ್ರ. ಇವರೇನು ಬರೀತಾರೆ ಅಂದರೆ, ಚಂದ್ರು ಸರ್ ನಮಸ್ಕಾರ. ಬೊಂಬಾಟ್ ಭೋಜನ ಬೊಂಬಾಟಾಗಿ ಬಡದಮ್ಮ ಮಾಡುತ್ತಾ ಎಲ್ಲರನ್ನೂ ನಿಮ್ಮ ಅಭಿಮಾನಿಗಳಿಗೆ ಮಾಡ್ಕೊಂಡಿದ್ದೀರಾ. ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ನಿಮ್ಮ ಫ್ಯಾನ್ಸ್, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ. ನಾವು ಸಹ ನಿಮ್ಮ ಕಾರ್ಯಕ್ರಮ ನೋಡಿ ಈ ಕಡೆ ಅಡುಗೆ ತಿನ್ನ ರೆಸಿಪಿಗಳನ್ನು ಕಲಿತಿದ್ದೇವೆ. ನಾವು ಮಹಾರಾಷ್ಟ್ರದವರು, ಬೆಂಗಳೂರಿನ ಸ್ಪೆಷಲ್ ಕಲಿತು ಸವಿಯುತ್ತಿದ್ದೇವೆ. ನಿಮ್ಮನ್ನು ನಮ್ಮ ಮನೆಗೆ ಕರೆಸಿಕೊಳ್ಳುವ ಆಸೆ. ನಾನು ಕುಕ್ಕಿಂಗ್ ಕ್ಲಾಸಸ್ ಕೂಡ ಮಾಡ್ತೇನೆ. ನಿಮಗೆ ಏನಾದರೂ ಸ್ಪೆಷಲ್ ತಿಂಡಿ ತಿನ್ನಿಸಿ ನಿಮ್ಮಿಂದ ಬೇಸರಿಸಿಕೊಳ್ಳುವ ಆಸೆ ನನಗೆ. ನಿಮಗೆ ಕುಕ್ಕೀಸ್ ಮತ್ತು ಫ್ಲೋರಲ್ ಗ್ರೀನ್ ಹೈದರಾಬಾದಿ ಮಾಡಿಕೊಡುತ್ತೇನೆ. ಖಂಡಿತ ಬಂದೇ ಬರ್ತೀರಾ ಅಂತ ನಂಬಿದ್ದೇನೆ. ಇಂತಿ ನಿಮ್ಮ ಅಭಿಮಾನಿ ಚಂದಾ ಶಿವಾಜಿ ಸಾಲ್ಗೋಡೆ ಅಂತ ಇದೆ. ಕುಕ್ಕೀಸ್ ಅಂದರೆ ಬಿಸ್ಕೆಟ್. ನಾನು ಬೇಕಿಂಗ್ ಇನ್ನು ಮಾಡಿಲ್ಲ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಬೇಕಿಂಗ್ ಕಲಿಬೇಕು ಅಂತ ಇದ್ದೀನಿ. ಬಿಸ್ಕಟ್ಟು, ಬ್ರೆಡ್ಡು ಇವೆಲ್ಲ ಮಾಡೋದು ಕಲಿಬೇಕು ಅಂತಿದ್ದೀನಿ, ನಂಗೆ ಬರೋಲ್ಲ ಅವೆಲ್ಲ. ಆಮೇಲೆ ಇದೇನೋ ಫ್ಲೋರಲ್ ಗ್ರೀನ್ ಹೈದರಾಬಾದಿ, ಇದು ಏನೊಂದು ಗೊತ್ತಿಲ್ಲ. ಸೊ ಇವ್ರ ಮನೆಗೆ ಹೋದರೆ ಎರಡು ಹೊಸ ಐಟಮ್ ಕಲ್ತ್ಕೋಬೋದು. ಆಮೇಲೆ ಇವ್ರ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ದಯವಿಟ್ಟು ನನ್ನ ಶಿಷ್ಯನಾಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬೇಕಿಂಗ್ ಕ್ಲಾಸಸ್ ತಗೊಬಿಟ್ಟು ಬೇಕಿಂಗ್ ಎಲ್ಲ ಕಲಿಯೋಣ ಅಂತ ಹೇಗಿದೆ ಐಡಿಯಾ. ಬನ್ನಿ ಸದ್ಯಕ್ಕಾಗಿ ಕುಕ್ಕೀಸು ಮತ್ತು ಫ್ಲೋರಲ್ ಗ್ರೀನ್ ಹೈದರಾಬಾದಿ ತಿನ್ನೋಣ. ಫಾಲೋ ಮಿ. ನಮಸ್ಕಾರ ನಮಸ್ಕಾರ. ನೀವು ನನಗೆ ಪತ್ರ ಬರ್ದಿದ್ರಿ, ಅದಕ್ಕೆ ಬಂದಿದ್ದೇನು. ಫ್ಲೋರಲ್ ಗ್ರೀನ್ ಹೈದರಾಬಾದಿ ಮಾಡ್ಕೊಡ್ತೀನಿ ಅಂತ ಬರ್ದಿದ್ದೀರಾ? ಹೌದು ಸರ್. ಪ್ಲೀಸ್ ಪ್ಲೀಸ್ ವೆಲ್ಕಮ್. ಚಂದಾ ಶಿವಾಜಿ ಅಲ್ವಾ? ಚಂದಾ ಸಾಲ್ಗೋಡೆ. ಸಾಲ್ಗೋಡೆ ಸಾಲ್ಗೋಡೆ. ಹಾಯ್ ತನಯ್. ಹಲೋ. ವೆರಿ ನೈಸ್. ಪ್ಲೀಸ್ ಪ್ಲೀಸ್ ಬನ್ನಿ. ಮಾಡ್ಕೊಡ್ತೀರಾ? ಎಸ್ ಮಾಡ್ಕೊಡ್ತೀನಿ ಸರ್, ಪ್ಲೀಸ್ ಬನ್ನಿ ಬನ್ನಿ ತಿನ್ನೋಣ. ಕುಕ್ಕೀಸು ಫ್ಲೋರಲ್ ಗ್ರೀನ್ ಹೈದರಾಬಾದಿ ಎಲ್ಲ ತಿನ್ನೋಣ. ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಚಂದಾ ಶಿವಾಜಿ ಸಾಲ್ಗೋಡೆ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಿಮ್ಮ ಪತ್ರ ಓದ್ದೆ, ಭಾಳ ಖುಷಿ ಆಯಿತು. ನೀವು ಕುಕ್ಕಿಂಗ್ ಕ್ಲಾಸಸ್ ಎಲ್ಲ ಮಾಡ್ತೀರಾ ಅಂತ? ಹೌದು ಸರ್. ಏನೇನು ಹೇಳ್ಕೊಡ್ತೀರಾ ನೀವು? ನಾರ್ತ್ ಇಂಡಿಯನ್ ಡಿಶಸ್, ಚೈನೀಸ್, ಬಿಸ್ಕೆಟ್ಸ್. ಓಹೋ, ಬೇಕಿಂಗ್ ಎಲ್ಲ ಹೇಳ್ಕೊಡ್ತೀರಾ? ಬೇಕಿಂಗ್ ಹೇಳ್ಕೊಡ್ತೀನಿ, ಕೇಕ್ಸ್ ಹೇಳ್ಕೊಡ್ತೀನಿ. ಮೇಡಮ್ ದಯವಿಟ್ಟು ನನ್ನನ್ನು ಶಿಷ್ಯನ ತೊಗೊಳ್ಳಿ ಮೇಡಮ್. ಪ್ಲೀಸ್ ಪ್ಲೀಸ್ ಮೇಡಮ್, ನಿಜವಲ್ಲ ಮೇಡಮ್, ನಮಗೆ ಬೇಕಿಂಗ್ ಎಲ್ಲ ಬರೋದೇ ಇಲ್ಲ ಮೇಡಮ್, ದಯವಿಟ್ಟು ನಂಗೆ ಹೇಳ್ಕೊಡೋದು. ಇಲ್ಲ, ನಾವು ಗುರುಗಳ ಕೈ ಮುಗಿಬೇಕು ಮೇಡಮ್, ನಮ್ಮ ಸಂಸ್ಕೃತಿ ಅದು. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಹೇಳ್ತೀನಿ. ಯಾವಾಗಾದರೂ ನೀವು ಬನ್ನಿ ಸರ್, ಹೇಳ್ಕೊಡ್ತೀರಾ? ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಅಬ್ಬ, ನನಗೆ ಒಬ್ಬರು ಗುರು ಸಿಕ್ಕಿದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಬೇಕಿಂಗ್ ಎಲ್ಲ ಬರೋದಿಲ್ವಲ್ಲ ನನಗೆ, ಕೇಕ್ಸು ಬಿಸ್ಕೆಟ್ಸು ಇವೆಲ್ಲ ಮಾಡೋದು ಹೇಳ್ಕೊಡೋಕ್ಕೆ ಆಗಲ್ವಲ್ಲ, ಬರೀ ತಿನ್ನೋದೇ ಆಗ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ಗುರುಗಳು ಸಿಕ್ಕಿದ್ದಾರೆ. ಸೊ ನಿಮ್ಮ ಮುಂದೆ ನಾನು ಇವ್ರ ಹತ್ರ ಶಿಷ್ಯನಾಗ್ತೀನಿ ಅಂತ ಒಪ್ಕೊಂಬಿಟ್ಟಿದ್ದೀನಿ. ಅವರು ಕೂಡ ನನ್ನ ಶಿಷ್ಯನಾಗ ತೊಗೊಳೋದಕ್ಕೆ ಒಪ್ಕೊಂಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾನು ಯಾವಾಗಲಾದರೂ ಕೇಕು ಬಿಸ್ಕೆಟ್ಟು ಮಾಡಿದ್ದನ್ನು ನೀವು ನೋಡಿದ್ರೆ ಅದನ್ನು ಹೇಳ್ಕೊಟ್ಟಿದ್ದು ಇವರೇ ಅಂತ ನೀವು ಅರ್ಥ ಮಾಡ್ಕೊಬಿಡಿ. ಓಕೆ. ಸೊ ಗುರುಗಳೇ, ಇವತ್ತು ಫಸ್ಟು ಫ್ಲೋರಲ್ ಗ್ರೀನ್ ಹೈದರಾಬಾದಿ ಮಾಡ್ಕೊಡ್ತೀವಿ ನಿಮಗೆ. ಫ್ಲೋರಲ್ ಗ್ರೀನ್ ಹೈದರಾಬಾದಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ.
ಅದಕ್ಕೆ ಫಸ್ಟ್ ಗ್ರೀನ್ ಗ್ರೀನ್ ಚಟ್ನಿ ಮಾಡೋದಕ್ಕೆ ಪುದೀನ ಕೊತ್ತಂಬರಿ ಪಾಲಕ್ ಲೀವ್ಸ್ ಮತ್ತೆ ಗ್ರೀನ್ ಚಿಲ್ಲಿ ಅದು ನಾಲ್ಕು ಸೇರಿ ಚಟ್ನಿ ಮಾಡಬೇಕು ಆಮೇಲೆ ಗಾರ್ಲಿಕ್ ಬಟರ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಗ್ರೀನ್ ಚಿಲ್ಲಿ ಟೊಮ್ಯಾಟೋಸ್ ಟೊಮ್ಯಾಟೋಸ್ ಫ್ರೆಶ್ ಕ್ರೀಮ್ ಕೊಕೊನಟ್ ಗರಂ ಮಸಾಲಾ ದಿಸ್ ಈಸ್ ಫ್ರೈಡ್ ಆನಿಯನ್ ಪೇಸ್ಟ್ ಓಕೆ ಫ್ರೈಡ್ ಆನಿಯನ್ ಪೇಸ್ಟ್ ಅಂದರೆ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಅದು ಗೋಲ್ಡ್ ಬ್ರೌನ್ ಕಲರ್ ಆಗತ್ತಂತ ಕರಿಬೇಕು ಕರಿದ ಮೇಲೆ ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು ಓಕೆ ಕಾಜು ಪೇಸ್ಟ್ ಬಾಯಿಲ್ಡ್ ಮಿಕ್ಸ್ ವೆಜಿಟೇಬಲ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಬಳಸ್ತೀರಾ ಎಣ್ಣೆ ಸೊ ಈಗ ನಮ್ಮ ಗುರುಗಳು ನಮಗೆ ಫ್ಲೋರಲ್ ಗ್ರೀನ್ ಹೈದರಾಬಾದಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ನೀವು ಕಲ್ತ್ಕೊಂಬಿಡಿ ಶುರು ಮಾಡಿ ಚಟ್ನಿ ಮಾಡೋಣ ಹಾಂ ಮಾಡಿ 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 ಕೊತ್ತಂಬರಿ ಹಾಫ್ ಕಪ್ ಪುದೀನ ತ್ರೀ ಟು ಫೋರ್ ಲೀವ್ಸ್ ನಾಲ್ಕು ಎಲೆ ಪಾಲಕ್ ಗ್ರೀನ್ ಪಾಲಕ್ ಓಕೆ ಆಮೇಲೆ ಎರಡು ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಟೂ ಟೇಬಲ್ ಸ್ಪೂನ್ ಹಸಿ ತುರಿದಿದ್ದು ಕೊಬ್ಬರಿ ಕೊಬ್ಬರಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಉಪ್ಪು ಅದಕ್ಕೆ ಹಾಕ್ಬಿಡಿದ್ರೆ ಆಮೇಲೆ ಉಪ್ಪು ಹಾಕಬೇಕು ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನ್ ಓಕೆ ಸೊ ಸ್ವಲ್ಪ ನೀರು ಕೊಡ್ತೀರಾ ಸೊ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಆಲ್ ರೈಟ್ ನಾವು ಇದನ್ನು ನುಣ್ಣಗೆ ರುಬ್ಕೋತೀವಿ ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್ ಈಗ ಚಟ್ನಿ ರುಬ್ಬಿದ್ದಾಯ್ತು ರೆಡಿ ಆಗಿದೆ ಓಕೆ ಮಾಡಕ್ಕೆ ಶುರು ಮಾಡಿ ಫ್ಲೋರಲ್ ಗ್ರೀನ್ ಹೈದರಾಬಾದಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮಾಡೋಣ ಓಕೆ ಫಸ್ಟ್ ಏನು ಮಾಡಬೇಕು ಗ್ಯಾಸ್ ಒಂದು ಬಾಂಡ್ಲಿ ಎಣ್ಣೆ ಎಣ್ಣೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರುವ ಸಣ್ಣದಾಗಿ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಒಳ್ಳೆ ಪರಿಮಳ ಬರ್ತಾ ಇದೆ ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು ಆಮೇಲೆ ಟೊಮ್ಯಾಟೊ ಟೊಮ್ಯಾಟೊ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀರಲ್ಲ ಬೀಜ ಇಲ್ಲ ಹಾಗೆ ಫ್ರೈ ಮಾಡಬೇಕು ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋಕ್ಕೆ ಅದರಲ್ಲಿ ಚೂರು ಉಪ್ಪು ಹಾಕಬೇಕು ಚೂರು ಉಪ್ಪು ಹಾಕಿದರೆ ಬೇಗನೆ ಸಾಫ್ಟ್ ಆಗುತ್ತೆ ಈ ವೆಜಿಟೇಬಲ್ಸು ಕಟ್ ಮಾಡಿ ಬಾಯಿಲ್ ಮಾಡಿ ಇಟ್ಕೊಂಡಿದ್ದೀವಿ ಓಕೆ ಇದು ನಾವು ಅದರಲ್ಲಿ ಮಿಕ್ಸ್ ಮಾಡೋಣ ಹಾಕಿ ಇದು ಹೈದರಾಬಾದ್ ಕಡೆ ಜಾಸ್ತಿ ಮಾಡ್ತಾರ ಹೈದರಾಬಾದಿ ಅಂದರೆ ಅದರಲ್ಲಿ ಹಸಿಮೆಣಸಿನಕಾಯಿ ಅದು ಜಾಸ್ತಿ ಇದೆ ಸ್ವಲ್ಪ ಖಾರ ಇರುತ್ತೆ ಖಾರ ಇರುತ್ತೆ ಅಂತ ಅದು ಹಂಗೆ ಖಾರ ಇರುತ್ತೆ ಅಂತ ಹೈದರಾಬಾದಿ ಐ ಥಾಟ್ ದಿಸ್ ಹೈದರಾಬಾದಿ ಡಿಶ್ ಓಕೆ ಓಕೆ ಇದು ನೀವೇ ಮಾಡಿದ್ದ ಯುವರ್ ಓನ್ ಕ್ರಿಯೇಷನ್ ಮೈ ಓನ್ ಕ್ರಿಯೇಷನ್ ಆಲ್ರೆಡಿ ಗ್ರೀನ್ ಚಿಲ್ಲಿ ಅದರಲ್ಲಿ ಹಸಿಮೆಣಸಿನಕಾಯಿ ಹಾಕಿದ್ದೀವಿ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಹಚ್ಮೆಣಸಿನ ಪುಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇಸ್ ಇಸ್ ಫ್ರೈಡ್ ಆನಿಯನ್ ಪೇಸ್ಟ್ ಆನಿಯನ್ ಪೇಸ್ಟ್ ಒನ್ ಟೀ ಸ್ಪೂನ್ ಬ್ರೌನ್ ಆನಿಯನ್ ಪೇಸ್ಟ್ ಬ್ರೌನ್ ಆನಿಯನ್ ಪೇಸ್ಟ್ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗೆ ಅದು ಗ್ರೀನ್ ಚಟ್ನಿ ಮಾಡಿದ್ದು ಗ್ರೀನ್ ಚಟ್ನಿ ಒಂದು ಮೇನ್ ರೆಸಿಪಿ ಕ್ಯಾಶ್ಯೂ ನೀರಲ್ಲಿ ನೆನೆಸಿ ಬಾಯಿಲ್ ಮಾಡಿ ಬಾಯಿಲ್ ಮಾಡಿ ಬಾಯಿಲ್ ಮಾಡಿ ಪೇಸ್ಟ್ ಮಾಡಿ ಹೌದಾ ಓಕೆ ನಾನೆಲ್ಲ ಸಾಮಾನ್ಯವಾಗಿ ನಾವು ನೀರಲ್ಲಿ ನೆನೆಸ್ಬಿಟ್ಟು ಹಂಗೆ ಪೇಸ್ಟ್ ಮಾಡ್ತೀನಿ ಬಾಯಿಲ್ ಮಾಡಬೇಕು ಇದು ಬಾಯಿಲ್ ಮಾಡಬೇಕು ಸೊ ಅದು ರುಚಿನೂ ಬೇರೆ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ಫ್ಯಾಟ್ಸ್ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಕ್ಯಾಶ್ಯೂ ಪೇಸ್ಟ್ ನಾನು ಅದಕ್ಕೆ ಬಾಯಿಲ್ ಮಾಡಲ್ಲ ಯಾಕಂದ್ರೆ ಯಾ ಎಕ್ಸ್ಟ್ರಾ ಫ್ಯಾಟ್ ಬೇಕು ನಮ್ಮ ದೇಹಕ್ಕೆ ಕಾಣ್ತಾ ಇದೆ ಗ್ರೀನ್ ಒಳ್ಳೆ ಒಳ್ಳೆ ಘಮ ಬರ್ತಾ ಇದೆ ಆಮೇಲೆ ದಿಸ್ ಇಸ್ ಫ್ರೆಶ್ ಕ್ರೀಮ್ ಫ್ರೆಶ್ ಕ್ರೀಮ್ ರೆಡಿ ಫ್ರೆಶ್ ಕ್ರೀಮ್ ಸಿಗುತ್ತೆ ಅದು ಹಾಕ್ಬೋದು ಅದರ್ವೈಸ್ ಮನೆಯಲ್ಲಿ ಹಾಲು ಕಾಯಿಸಿದ ಕ್ರೀಮ್ ಕೆಣೆ ಬಂದಿರ್ತದೆ ಅದು ಮಿಕ್ಸಿಯಲ್ಲಿ ಹಾಕಿ ಅದು ನೀವು ಯೂಸ್ ಮಾಡ್ಬೋದು ಇವಾಗ ಸಾಲ್ಟ್ ಆಲ್ರೆಡಿ ಗ್ರೀನ್ ಚಟ್ನಿಯಲ್ಲಿ ಸಾಲ್ಟ್ ನಾವು ಹಾಕಿದ್ದೀವಿ ಅದು ನೋಡಿ ಒಂದು ಸ್ವಲ್ಪ ಕಡಿಮೆ ಸಾಲ್ಟು ಗರಂ ಮಸಾಲ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಬೇಡಾದರೆ ಬಿಡ್ಬೋದು ಬಟ್ ಇವತ್ತು ರೆಸಿಪಿಯಲ್ಲಿ ನಾನು ಹಾಕ್ತಾ ಇದ್ದೀನಿ
ನೋಡಕ್ಕಂತೂ ಚೆನ್ನಾಗಿದೆ, ಘಮ ಒಳ್ಳೆ ಘಮ ಬರ್ತಾ ಇದೆ. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಚಪಾತಿ ಜೊತೆಗೆ ಪೂರಿ ಜೊತೆಗೆಲ್ಲ ಸದಾ ಇರುತ್ತೆ. ಸೊ ಇದು ತೀರಾ ಡ್ರೈ ಅಲ್ಲ, ಸೆಮಿ ಗ್ರೇವಿ. ಸೆಮಿ ಗ್ರೇವಿ. ಓಕೆ. ಸೊ ಇದು ಒಂದು 2 ಮಿನಿಟ್ಸ್ ನಾವು ಇದಕ್ಕೆ ಹೈ ಫ್ಲೇಮ್ ಅಲ್ಲಿ ಓಕೆ ಸ್ವಲ್ಪ ಸ್ಟೀಮ್ ಕೊಟ್ಬಿಡೋಣ. ಓಕೆ ಓಕೆ. ಇವಾಗ ಒನ್ ಟೀ ಸ್ಪೂನ್ ಮಕ್ಕನ್ ಮಾರ್ಕ್ ಮಕ್ಕನ್ ಮಾರ್ಕ್ ಮಕ್ಕನ್ ಮಾರ್ಕೆಟ್. ಇವಾಗ ಇದು ಫ್ಲೋರಲ್ ಗ್ರೀನ್ ಹೈದರಾಬಾದಿ ರೆಡಿ ರೆಡಿ ಟು ಈಟ್. ತಿನ್ನಕ್ಕೆ ರೆಡಿ ಆಗಿದೆ. ವಾಯ್ಸ್ ಗ್ಯಾಸ್ ಸ್ವಿಚ್ ಆಫ್ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಓಕೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ವಲ್ಪ ಡೆಕೋರೇಷನ್ ಮಾಡಲಿ. ಮಾಡಿ ಮಾಡಿ. ನೀವು ಟೇಸ್ಟ್ ಮಾಡಿ. ಓಕೆ. ವಾವ್, ಒಳ್ಳೆ ಪರಿಮಳ ಬರ್ತಾ ಇದೆ. ಚೆನ್ನಾಗಿದೆ. ಕಾ ಹೈದರಾಬಾದ್ ಇದೆ ಹೆಸರಿಗೆ ಕರೆಕ್ಟಾಗಿದೆ. ಚಪಾತಿ ಇದ್ಬಿಟ್ರೆ ಪೂರಿ ಇದ್ಬಿಟ್ರೆ ಲೆಕ್ಕ ನೀಡೋಕ್ಕಾಗಲ್ಲ ಅಷ್ಟು ಓದ್ ಹೋದ್ರೆ ಹೋಗ್ತಾ ಇರುತ್ತೆ ಆರಾಮಾಗಿ. ಸಕಲ ಇದೆ. ಸೂಪರ್ ಮೇಡಮ್, ನಿಮ್ಮಿಂದ ಹೊಸ ಡಿಶ್ ಕಲ್ತೀನಿ ನಾನು. ಗುರುಗಳು ನೀವು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಮೋಸ್ಟ್ ವೆಲ್ಕಮ್. ನಿಮ್ಗೆ ಖಾಯಂ ಮಾಡ್ಬಿಡ್ತೀನಿ, ಕೈ ರುಚಿ ಸ್ಟಾರ್ಟ್ ಮಾಡಿ. ಓಕೆ. ನಮ್ಮೂರ ಹುಡ್ದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮನೆಯಲ್ಲಿ ಕೈ ರುಚಿಗೆ ಸ್ವಾಗತ. ನಿಮ್ಮನೆಯಲ್ಲಿ ಕೈ ರುಚಿ ಇವತ್ತು ನಾನು ಸೌಭಾಗ್ಯ ಅವ್ರ ಮನೇಲಿ ಮಾಡಕ್ಕೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಿಮ್ಮ ಪತ್ರ ಓದ್ದೆ, ಭಾಳ ಖುಷಿಯಾಯಿತು. ನೀವು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತೀರಾ ಅಂತ ಪತ್ರ ಬರೆದಿದ್ರಿ. ಇಷ್ಟ ಆಗತ್ತಾ? ತುಂಬ ಇಷ್ಟ ಆಗುತ್ತೆ. ಪ್ರಯೋಗ ಮಾಡಿದಾರಾ? ಸುಮಾರು ಸತಿ ಮಾಡಿದ್ದೀನಿ. ಹಾ, ಆದರೆ ಒಂದೇ ಆಯಿಲ್ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಅಂತ ವಾರದಲ್ಲಿ ಒಂದೆರಡು ಸತಿ ಯೂಸ್ ಮಾಡ್ತೀನಿ. ಅಯ್ಯೋ ಭಗವಂತ, ಈ ಪ್ರಪಂಚದಲ್ಲಿ ಯಾಕಪ್ಪ ಎಲ್ಲರೂ ಇಷ್ಟೊಂದು ಕಾನ್ಶಿಯಸ್ಸು? ತುಪ್ಪ ತಿಂದರೆ ಯಾರೂ ದಪ್ಪ ಆಗಲ್ಲ ರೀ, ತುಪ್ಪ ತಿಂದರೆ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ. ಯಾರು ನಿಮ್ಗೆ ಇವೆಲ್ಲ ಹೇಳಿದ್ದು? ವೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಹೇಳಿದ್ದು? ಅಯ್ಯೋ ನೋಡಿ, 2005 2012 ಅಂದರೆ ನಾನು 7 ವರ್ಷದಿಂದ ಇದ್ದೇ ಫಿಗರ್ನ ಹಿಂಗೆ ಮೇಂಟೈನ್ ಮಾಡಿದ್ದೀನಿ. ಓಕೆ, ಏನಿವೆ ಪರವಾಗಿಲ್ಲ. ಸೊ ನೀವು ಪತ್ರದಲ್ಲಿ ನಿಮ್ಮ ಮನೆಗೆ ಬಂದು ಏನೋ ಸ್ಪೆಷಲಾಗಿ ಮಾಡ್ಕೊಡಿ ಅಂತ ಹೇಳಿದ್ರಿ. ನಂಗೆ ಒಂದೇನೋ ಸ್ಪೆಷಲ್ ಐಡಿಯಾ ಬಂತು, ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ. ಇವತ್ತು ಒಂದು ಡಿಫ್ರೆಂಟಾಗಿರೋ ಒಂದು ಕರಿ ಮಾಡ್ಕೊಡ್ಬೇಕು ಅಂತ. ಓಕೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ನಾನು ಇಟ್ಟರೆ ಹೆಸರು ಹೆಂಗೆ ಗೊತ್ತಾ? ಆಲೂ ಅಲಂಕಾರ ಅಂತ. ಹಾಂ, ಆಲೂ ಅಲಂಕಾರಾಗಿ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಆಲೂ ಅಲಂಕಾರಕ್ಕೆ ಮೊದಲನೇದಾಗಿ ನಾನು ಆಲೂಗಡ್ಡೆಯನ್ನು ಸಿಪ್ಪೆ ಸಹಿತವಾಗಿ ಬೇಯಿಸಿಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಟಲಷ್ಟು ಹಸಿ ಬಟಾಣಿಯನ್ನು ಇಟ್ಕೊಂಡಿದ್ದೀನಿ. ಸುಮಾರು 2 ಕಟ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಕರಿಬೇವಿನ ಸ್ವಲ್ಪ ಒಂದು ಸ್ವಲ್ಪ, ಅಚ್ಚಮೆಣಸಿನ ಪುಡಿ, ಜೀರಾ ಪೌಡರ್, ಕರಿ ಕಾಳು ಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ನಿಂಬೆಹಣ್ಣಿನ ರಸ, ಕಸೂರಿ ಮೇಥಿ, ಒಗ್ಗರಣೆಗೆ ಎಣ್ಣೆ, ಇಂಗು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಆಲೂ ಅಲಂಕಾರಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಆಲೂ ಅಲಂಕಾರ ಮಾಡೋಕ್ಕೆ ಶುರು ಮಾಡೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಬರೀ ಒಲೆ ಹತ್ತಿಬಿಟ್ರೆ ಉಪಯೋಗ. ಲೆಸನ್ ನಂಬರ್ 3, ಪಾತ್ರೆಗೆ ಏನಾದರೂ ಹಾಕಬೇಕು, ಸುಮ್ಮನೆ ಪಾತ್ರೆ ಇಡಬಾರ್ದು. ಸೊ ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇದಕ್ಕೆ ಒಂಚೂರು ಇಂಗು ಹಾಕೋಣ, ಸಾಸಿವೆ. ನಮ್ಮ ಮನೆಯಲ್ಲಿ ನನ್ನ ಎರಡನೇ ಅಕ್ಕ ಮತ್ತೆ ಅಮ್ಮ ಯಾವತ್ತೂ ನಿಮ್ಮ ಪ್ರೋಗ್ರಾಮ್ನ ತಪ್ಪಿಸಲ್ಲ. ಹೌದಾ? ಪ್ರತಿ ಸರ್ತಿನೂ ಮಾಡಿ ಅದನ್ನ ಆಮೇಲೆ ಹೇಗಿದೆ ಅನ್ನೋದನ್ನೆಲ್ಲ ಹೇಳಿ ಇದು ಮಾಡ್ತಾಳೆ. ಹೌದಾ? ಸೊ ನೈಸ್. ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕೋಣ, ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೊಂದು ಚೂರು ನೀರು ಚುಮಿಸೋಣ. ಓಕೆ, ಇದು ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು.
ಅಪ್ಪ ಪ್ರೋಗ್ರಾಮ್ ಬೇರೆ ಇದೆ ಗಂಟಲು ನೋವು ಅಂದ್ರೆ ನೋವು ರೀ ಈರುಳ್ಳಿ ಯಾಕ್ರಿ ಹೆಚ್ಚುತ್ತಾ ಇದ್ದೀರಾ ಗಂಟಲು ನೋವಿಗೆ ದಿವ್ಯೌಷಧ ಮಾಡ್ತಾ ಇದ್ದೀನಿ ಏನು ಇದನ್ನ ಗ್ರೈಂಡ್ ಮಾಡಿ ರಸ ತೆಗೆದು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿನ್ನ ಗಂಟಲು ನೋವು ಹೌದಾ ನಾನು ಬರೀ ಜೇನುತುಪ್ಪ ತಗೋತಾ ಇದ್ದೆ ಅಲ್ಲ ಈಗ ಹೆಚ್ಚುತ್ತಾ ಇದ್ದೀರಿ ಯಾಕೆ ಹಾಗಾದ್ರೆ ಹೋಗಿ ಮಿಕ್ಸರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದು ಕೊಡಿ ಥ್ಯಾಂಕ್ ಯು ನೀವು ಮರಿಬೇಡಿ ಈರುಳ್ಳಿ ರಸದ ಜೊತೆಗೆ ಜೇನುತುಪ್ಪ ಸೇರಿಸ್ಕೊಂಡು ಕುಡಿದ್ರೆ ಗಂಟಲು ನೋವು ಬೇಗ ಕಡಿಮೆ ಆಗುತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬಟಾಣಿ ಹಾಕೋಣ ಹಸಿ ಬಟಾಣಿ ಹಸಿ ಬಟಾಣಿ ಹಾಕಿ ಈಗ ಮಸಾಲೆಗಳು ಹಾಕೋಣ ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಹಚ್ಚಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರು ಒಂದು ಚಿಟಿಕೆಯಷ್ಟು ಅರಿಶಿನ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಓಕೆ ಚೂರು ನೀರು ಚೂಡ್ಸೋಣ ಈಗ ಒಂದು ಸ್ವಲ್ಪ ಕುದಿಬೇಕಿದು ಬಟಾಣಿ ಮತ್ತು ಸೊಪ್ಪು ಮಸಾಲೆಗಳನ್ನೆಲ್ಲ ಹೀರ್ಕೋಬೇಕು ಓಕೆ ಇದು ಚೆನ್ನಾಗಿ ಕುದಿಬೇಕು ಅಸಲು ನಿಮ್ಮೆಲ್ರಿಗೂ ಒಂದು ಬ್ರೇಕ್ ನಿಮ್ಮಲ್ಲಿ ಕರುಚಿ ಮಾಡೋಕ್ಕೆ ನಾನು ಇವತ್ತು ಸೌಭಾಗ್ಯ ಅವ್ರ ಮನೆಗೆ ಬಂದಿದ್ದೀನಿ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಆಲು ಅಲಂಕಾರ ಮಾಡ್ಕೊಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೇಯಿಸಿರುವ ಆಲೂಗಡ್ಡೆ ಹಾಕೋಣ ನೋಡಿ ನಾನು ಸಿಪ್ಪೆ ತೆಗೆದಿಲ್ಲ ಇವೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ ಖಂಡಿತ ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ಊರಲ್ಲೂ ಅಷ್ಟೇ ಆಲೂಗಡ್ಡೆ ಸಾಂಬಾರಿಗೆಲ್ಲ ನಾವು ಸಿಪ್ಪೆ ತೆಗೆಯಲ್ಲ ಈಗ ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಕಾಳು ಮೆಣಸು ಪುಡಿ ಕಸೂರಿ ಮೇತಿ ಕಸೂರಿ ಮೇತಿ ಅಂದರೆ ಮೆಂತ್ಯ ಸೊಪ್ಪು ಒಣಗಿಸಿರೋದು ಇದೇನಿಲ್ಲ ಅದಕ್ಕೂ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಆದರೂ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಿಂಡಣ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಹಾಫ್ ಮಾಡ್ಬಿಟ್ರೆ ಆಯಿತು ಓಕೆ ನಮ್ಮ ಇವತ್ತಿನ ಸ್ಪೆಷಲ್ಲು ಇದು ಆ್ಯಕ್ಚುಲಿ ಗುಜರಾತಿ ಸ್ಟೈಲ್ ಇದೆ ಓಕೆ ಅವರು ಸಪ್ಪ ಸಕ್ಕರೆ ಹಾಕ್ತಾರೆ ನಾನು ಸಕ್ಕರೆ ಹಾಕಲ್ಲ ಅಟ್ಟೆ ವ್ಯತ್ಯಾಸ ಸೊ ಇದು ಆಲು ಅಲಂಕಾರ ರೆಡಿಯಾಗಿದೆ ಅಲಂಕಾರ ಅಂತ ಯಾಕೆ ಹೆಸರಿಟ್ರಿ ಸುಮ್ಮನೆ ಇತರ ಅಲಂಕಾರ ಮಾಡ್ದಂಗಿಲ್ವಾ ಆಲೂಗಡ್ಡೆಗೆ ಹಸಿರು ಅಲಂಕಾರ ಮಾಡ್ದಂಗಿಲ್ವಾ ಆ ಇಟ್ಟೆ ಸೊ ಇದು ಚಪಾತಿ ಜೊತೆಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ತಿನ್ನಕ್ಕೆ ತಯಾರಾಗಿದ್ದೀರಾ ಓಕೆ ತಿನ್ನೋಣ ನೋಡಿ ತಿನ್ನೋಡಿ ಚಪಾತಿ ಜೊತೆಗೆ ಹೇಗಿರುತ್ತೆ ಅಂತ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ ವಾಸನೆಯಲ್ಲೇ ಚೆನ್ನಾಗಿದೆ ಅಂತ ಮಾಡಿ ಪರಿಮಳ ಪರಿಮಳ ವಾಸನೆನು ಬಿಸಿ ಬಿಸಿ ಹುಷಾರು ಆಲೂಗಡ್ಡೆ ಬಿಸಿ ತುಂಬ ಕಷ್ಟ ಆರೋದು ಸ್ವಲ್ಪ ಲೇಟು ರುಚಿಯಾಗಿದೆಯಾ ತುಂಬಾ ರುಚಿಯಾಗಿದೆ ಯಾಕಂದ್ರೆ ಗರಂ ಮಸಾಲೆ ಹಾಕಿಲ್ಲಲ್ಲ ಹೆಂಗಿರ್ಬೋದು ಅನ್ಕೋತಾ ಇದ್ದೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆಯಾ ನಾನು ಟೇಸ್ಟ್ ಮಾಡಲ ಖಂಡಿತ ಓಕೆ ನೋಡೋಣ ಇದರ ಟೇಸ್ಟ್ ಆಗಿದೆ ಅಂತ ಫಸ್ಟ್ ಹಾಗೆ ತಿನ್ನೋಣ ಹುಳಿ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಲೈಟಾಗಿ ಮೆಂತ್ಯ ಸೊಪ್ಪಿನ ಕಹಿ ಇದೆ ಅದೊಂಥರ ಮಜಾ ಕೊಡುತ್ತೆ ಏನು ಅಡುಗೆ ಮಾಡಿದ್ದು ನೀವು ಆಮೇಲೆ ಏನದನ್ನ ಎಂಜಾಯ್ ಮಾಡಿ ಹೇಳ್ತೀವಲ್ಲ ಅದೇ ಭಾಳ ಖುಷಿ ಆಗುತ್ತೆ ಅಲ್ವಾ ನಾನು ಹೇಳೋದು ಯಾವಾಗ ಏನು ತಿಂದ್ರು ಅನುಭವಿಸ್ಕೊಂಡು ತಿನ್ಬೇಕು ಸುಮ್ಮನೆ ತಿನ್ಬೇಕಲ್ಲ ಅಂತ ತಿನ್ನಬಾರ್ದು ಇಲ್ಲ ತಿನ್ನಲೇಬಾರ್ದು ಸೂಪರ್ ಹೆಚ್ಚು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ ಹೌದು ಮಗನೇ ಈ ಸಂಸಾರ ಒಂದು ಬಂದಿ ಖಾನೆ ಹೌದು ಮಗನೇ ಈ ಸಂಸಾರ ಒಂದು ಬಂದಿ ಖಾನೆ ಇಲ್ಲಿ ನಿನ್ನ ಅಪ್ಪ ಬಂದಿ ನಿನ್ನ ಅಮ್ಮ ಬಂದಿ ಇಲ್ಲಿ ನಿಮ್ಮ ಅಪ್ಪ ಬಂದಿ ನಿಮ್ಮ ಅಮ್ಮ ಬಂದಿ ಅದಕ್ಕೆ ನೀನು ಬಂದಿ ಸೌಭಾಗ್ಯರೇ ಭಾಳ ಸಂತೋಷ ಆಯಿತು ನಾನು ನಿಮ್ಮ ಪತ್ರ ಓದಿ ಭಾಳ ಖುಷಿಯಾಯಿತು ನೀವು ನಿಮ್ಮ ಅಕ್ಕ ಮತ್ತು ನಿಮ್ಮ ತಾಯಿ ಎಲ್ಲ ನಮ್ಮ ಕಾರ್ಯಕ್ರಮ ನೋಡ್ತೀರಾ ಅಂತ ತಿಳಿದು ಭಾಳ ಖುಷಿಯಾಯಿತು ಅದು ಊರಲ್ಲಿ ಡಿಶ್ ಹಾಕ್ಸ್ಕೊಂಡು ನೋಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ರೀ ಥ್ಯಾಂಕ್ ಯು ವೆರಿ ಮಚ್ ಸೊ ನೀವು ಪತ್ರ ಬರ್ದಿ ಅಂತ ನಿಮ್ಮ ಮನೆಗೆ ಬಂದೆ ನಿಮಗೋಸ್ಕರ ಆಯಿತು ಸ್ಪೆಷಲ್ಲಾಗಿ ಆಲೂ ಅಲಂಕಾರ ಅಂತ ಒಂದು ಪಲ್ಯ ಮಾಡಿಕೊಟ್ಟೆ ಹೇಗಿತ್ತದು ತುಂಬ ಚೆನ್ನಾಗಿ ಖುಷಿ ಆಯಿತಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3
ಇದರಲ್ಲಿ ಸುಮಾರು 100 ಅಡಿಗೆಗಳಿದೆ, ಇದೆಲ್ಲವನ್ನು ಪ್ರಯೋಗ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲು ಅಲಂಕಾರ ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಆಲೂಗೆಡ್ಡೆ 2, ಬಟಾಣಿ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು 2 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಕರಿಬೇವು 10 ಎಲೆ, ಅಚ್ಚಮೆಣಸಿನ ಪುಡಿ 1 ಚಮಚ, ಜೀರಿಗೆ ಪುಡಿ 1/2 ಚಮಚ, ಕರಿ ಮೆಣಸು ಪುಡಿ 1/2 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಅರಿಶಿನ 1/2 ಚಮಚ, ಕಸೂರಿ ಮೇಥಿ 1/2 ಚಮಚ, ಎಣ್ಣೆ 2 ಟೇಬಲ್ ಚಮಚ, ಇಂಗು 1/2 ಚಮಚ, ಸಾಸಿವೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ 1 ಚಮಚ. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಇಂಗು, ಸಾಸಿವೆ, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ ನೀರು ಚಿಮುಕಿಸಿ ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಮೆಣಸಿನ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಕರಿಬೇವು ಹಾಕಿ ಕುದಿಸಿ. ಅದಕ್ಕೆ ಆಲೂಗೆಡ್ಡೆ, ಕರಿಮೆಣಸು ಪುಡಿ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ ಹಾಕಿದರೆ ಆಲೂ ಅಲಂಕಾರ ಸವಿಯಲು ಸಿದ್ಧ.